ಯಾಕಂದ್ರೆ ಮಾತಾಡ ಮತ್ತೆಲ್ಲ ಹೋಗಿರಿ ಬೇಡ. ಮ್ಯಾಕ್ ಕೊಯ್ದು ಬಿಡ್ರಲ್ಲ ಮ್ಯಾಕ ಕೂತು ಮ್ಯಾಕ್ ಬಗಡಿ ಕೊಯ್ರಿ ಆ ಫೈರ್ ಇಂಜಿನ್ ತಕೊಯ್ರಿ ಫೈರ್ ಇಂಜಿನ್ ತಕ ಚಪ್ಪತಿ ಬೆಳ್ಳಗಾಗ್ಬೇಕು ಕಾಲ ಕೈಯಿಂದ ಮಾಡ್ತಾ ಇದ್ದಾರೆ ಕೆಲಸ. ಎಸ್ಟಿಮೇಟ್ನು ಮಾಡಿದ್ದಾರೆ 2,26,00,000 2,65,00,000 ಮತ್ತೆ ಎಮ್ ಎಲ್ ಎ ಸಾಬ್ರು ಮಾಡ್ತಾ ಇದ್ದಾರೆ. ಅದು ಪ್ರಗತಿಯಲ್ಲಿದೆ. ಅದು ಎಸ್ಟಿಮೇಟ್ ಅಪ್ರೂವಲ್ ಆಯ್ತು ಅಂದ್ರೆ ಬೀಜ ಆಗ್ತದೆ. ಈಗ ಮತ್ತೊಂದು ಏನಿದೆ, ನಾವು ಬಂದು 2 ತಿಂಗಳಾಯ್ತು. ಆದರೂ ನಾ ಏನಿದೆ ನಮ್ಗೆ ಗೊತ್ತಾಗೋಣ, ನಾ ಏನು ಮಾಡಿದೆ ತುರಂತಾಗಿ ಇಲ್ಲಿ ಬಂದ್ಬಿಟ್ಟಿನಿ, ಬಂದು ನಿಮ್ಮ ಜೊತೆನೇ ಮುಂಜಾನೆ ಹಿಡಿದು ಇದ್ದೀನಿ ನಾನು. ಈಗ ಇದಕ್ಕೇನಿದೆ, ಇದು ಎನ್ ಡಿ ಆರ್ ಎಫ್ ದಲ್ಲಿ ಏನು ಇವರಿಗೆ ಪರಿಹಾರ ಧನ ಸಿಗಬೇಕು ಅದನ್ನ ಪರಿಹಾರ ಧನ ಇಸ್ಕೊಡ್ತೇನೆ. ಮತ್ತೇನು ಬೀಜ ಹೇಳಿದಲ್ಲ ಅದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವ್ರ ಗಮನಕ್ಕೆ ತಂದು ಕ್ರಮ ವಹಿಸ್ತೀವಿ. ತಾವು ದಯಮಾಡಿ ಏನು ಮಾಡಿ ಇದು ಹಾಸ್ಪಿಟಲ್ಗೆ ಹೋಗಿ ಇದು ಮಾಡಿ, ಆದರೆ ನಿಮಗೆ ಒಂದು ಪರಿಹಾರ ಸಿಕ್ಕಿದೆ. ದಯಮಾಡಿ ನೀವು ಹಾಸ್ಪಿಟಲ್ ತುರಂತ ಸ್ವಲ್ಪ ಮಾತಾಡಿ ಸರ್. ಈಗ ಮಾತಾಡಿದ್ರೆ ಜನರಿಗೆ ಎಲ್ಲರೂ ಮುಂದೆನೇ ಗೊತ್ತಾಗುತ್ತೆ. ಅಧ್ಯಕ್ಷರೇ, ನಾನು ಏನು ಹೇಳ್ತಾ ಇದ್ದೀನಿ, ಡಿ ಸಿ ಸಾಹೇಬ್ರ ಜೊತೆ ನನ್ನ ಇದ್ರ ಬಗ್ಗೆ ಮಾತಾಡ್ತೀನಿ. ಇದು ಆಲ್ರೆಡಿ ಏನೇ ಇದೆ ಕುಂದ್ರಮ್ಮ, ಮತ್ತು ನಾ ಇಲ್ಲಿ ಬಂದು ಸ್ಪಾಟ್ ಅದೆಲ್ಲ ನೋಡಿದ್ದೀನಿ, ಸ್ಪಾಟ್ ನೋಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದು ನಾನು ಡಿ ಸಿ ಅವ್ರ ಗಮನ ಇಡ್ತಾರೆ. ದಯಮಾಡಿ ನಿಮ್ಗೆ ಏನು ನನ್ನ ಕೈಲಿ ಏನಾಗುತ್ತೆ ಅದನ್ನ ಸಹಾಯ ಮಾಡ್ತೀನಿ. ಅದು ದೊಡ್ಡ ಲೆವೆಲ್ ಏನಿದೆ ಅದು ಡಿ ಸಿ ಲೆವೆಲ್ ಇದೆ, ಅದನ್ನೆಲ್ಲ ಗಮನ ಇಡ್ತಾರೆ. ಓಕೆ.